ಸಮಸ್ತ ಕರ್ನಾಟಕ ಜನತೆಗೆ 69ನೇ ರಾಜ್ಯೋತ್ಸವ ಶುಭಾಶಯಗಳನ್ನು ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ರಾಜ್ಯೋತ್ಸವ ಹಾಗೂ ಸುವರ್ಣ ಮಹೋತ್ಸವ ಪ್ರಶಸ್ತಿ ವಿಜೇತರಿಗೆ ಬಹುಶಃ ಇತಿಹಾಸದಲ್ಲಿ ಕೆಲವು ವಿಜೇತರು ತಾವೆಲ್ಲ ಗಮನಿಸಿದಿರಿ, ವಿಧಾನಸೌಧನೇ ನೋಡಿಲ್ಲ, ಅವರು ಅರ್ಜಿಗಳನ್ನೇ ಹಾಕಿಲ್ಲ, ಅವರು ಬೆಂಗಳೂರಿಗೂ ಕೆಲವರು ಬರಲಿಲ್ಲ. ಅಂಥವ್ರನ್ನ ನಮ್ಮ ಸರ್ಕಾರ ಗುರುತಿಸಿ ಹಳ್ಳಿಯಿಂದ ವಿಶ್ವ ಮಟ್ಟದಲ್ಲೂ ಕೂಡ ಪ್ರಖ್ಯಾತರಾದಂಥವ್ರನ್ನ ಹುಡುಕಿ ಸಮಾಜ ಸೇವೆಯನ್ನ ಮಾಡಿದವ್ರನ್ನ ಸ್ಮರಿಸ್ಕೊಂಡು ನಮ್ದೊಂದು ಸಮಿತಿ ನಾವು ರಚನೆಯನ್ನು ಮಾಡಿ ಮುಖ್ಯಮಂತ್ರಿ, ನಾನು ಮತ್ತು ಕೆಲವು ಸಚಿವರು ಕೂತ್ಕೊಂಡು ಚರ್ಚೆ ಮಾಡಿ ಈ ಒಂದು ಆಯ್ಕೆಯನ್ನ ಮಾಡಿದ್ದೇವೆ. ಅವನ್ನೆಲ್ಲ ನೋಡಿದ್ರೆ ನನಗೆ ಬಹಳ ಸಂತೋಷ ಆಯ್ತು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಸಾಧನೆ ಮಾಡ್ತೀವಿ ಹಂಗೆ ಬಹಳ ಮುಖ್ಯ. ಹಂಗೆ ಇವತ್ತು ಎಲ್ಲ ವೇದಿಕೆ ಇರುವಂತ ಸಾಧನೆ ಮಾಡಿದಂತ ಎಲ್ಲ ನನ್ನ ಹಿರಿಯರು, ತಂದೆ ತಾಯಂದಿರು, ಯುವಕರು, ಹಿರಿಯರು, ಸಾಧಕರು ಅವರ ಬದುಕಿನಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟೋಗಿದ್ದಾರೆ. ಅದಕ್ಕೆ ಅವರೆಲ್ಲರೂ ಕೂಡ ಈ ಅಭಿನಂದನೆಗೆ ಪಾತ್ರರಾಗಿದ್ದಾರೆ. ಭಗವಂತ ನಿಮ್ಗೆ ಹೆಚ್ಚಿಗೆ ಸೇವೆಯನ್ನ ಮಾಡುವಂತ ಶಕ್ತಿ ಸಿಗ್ಲಿ. ಇದು ಕೊನೆ ಆಗ್ಬಾರ್ದು. ಕೊನೆ ಉಸಿರು ಇರುವರು ಕೂಡ ತಮ್ಮ ಸಾಧನೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ಇದು ಸರ್ಕಾರದ ಗುರುತಲ್ಲ, ಇಡೀ ರಾಜ್ಯದ ಜನತೆ ನಿಮ್ಮನ್ನ ಗುರುತಿಸ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿರಿಯರು ಹೇಳಿದ್ದಾರೆ, ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಕನ್ನಡ ಜ್ಯೋತಿ ಬೆಳಗು ಜಗಕ್ಕೆಲ್ಲ ಅಂತ ಹೇಳಿ. ಹಂಗೆ ನಾವೆಲ್ಲ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಕಳೆದ ವರ್ಷದಿಂದ ನಮ್ಮ ಹೋಮ್ ಮಿನಿಸ್ಟರ್ ಅವರು ಈ ನಮ್ಮ ಜನರಿಗೆ ಈ ಬ್ಯಾಂಡ್ ಸೆಟ್ ಅನ್ನ, ನಮ್ಮ ಏನು ನಮ್ಮ ರಾಜ್ಯದಲ್ಲಿ ಇತ್ತು ಈ ಬ್ಯಾಂಡ್ ಸೆಟ್ ಅನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು, ಮೈಸೂರಿಂದ ಕರ್ಕೊಂಡು ಬಂದು ಹೆಚ್ಚಿಗೆ ಪರಿಚಯವನ್ನು ಮಾಡಬೇಕು ಅಂತೇಳಿ ಪ್ರಾರಂಭವನ್ನು ಮಾಡಿ ನಮ್ಮ ಪೊಲೀಸ್ ಇಲಾಖೆಯವರು ಒಂದು ಪ್ರಯತ್ನವನ್ನು ಮಾಡಿ ಬಹಳ ಸಂತೋಷ ಆಯಿತು. ನಮ್ಮ ಸಂಸ್ಕೃತಿ ಎದ್ದು ಕಾಣ್ತಾ ಇದೆ, ನಮ್ಮ ಪರಂಪರೆ ಎದ್ದು ಕಾಣ್ತಾ ಇದೆ. ಇದನ್ನು ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ. ಮುಂದೆ ಈ ವರ್ಷ ನಾನು ಆಗಲೇ ಹೇಳ್ದಂಗೆ ಬೆಂಗಳೂರು ನಗರದ ಎಲ್ಲ ಖಾಸಗಿ ಕ್ಷೇತ್ರದಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಕಡ್ಡಾಯವಾಗಿ ಈ ನಮ್ಮ ರಾಷ್ಟ್ರ ಧ್ವಜವನ್ನು ಯಾವ ರೀತಿ ಆರಿಸ್ತೀವೋ ಹಂಗೆ ನಮ್ಮ ಕನ್ನಡ ಧ್ವಜವನ್ನು ಕೂಡ ಎಲ್ಲರೂ ಕೂಡ ಆರಿಸ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ನಾನು ಮಾಡಿ ಆದೇಶವನ್ನು ಕಳಿಸಿದೆ. ಹೆಚ್ಚು ಕಮ್ಮಿ ಮುಕ್ಕಾಲು ಜನ ಇವತ್ತು ಬಹಳ ಗೌರವದಿಂದ ಆಚರಣೆ ಮಾಡಿದ್ದಾರೆ. ಮೊದಲು ವರ್ಷದಿಂದ ಕಡ್ಡಾಯವಾದಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.